कांग्रेस उचित व्युत घोषणे 200 यूनिट घोषणा कांग्रेस विचार के संबंध बीजेपी पदे पदे टीके कमलपाळय विरोध सतीश जारकिहोळी केरळिद्दारे बीजेपी सरकार बड़वर केळवर्ग रैतर विरोधी सरकार अंत किडिकारिद्दारे बड़वर्नू योजने को शक्ति तुम केस स्वल्प मटिगे जेबे होरे आगदेलस साकु बीजेपी सहिस इवर्गल कंड्रे आगल इवे इवर या विरोध माता इला इवरे बेले कड़मे इवर डबल कड़े डबल त्रिबलू एल आगे नावे नम सरकार अधिकार बंद उचित व्युत को हेणुमकल एर सौ रूपये दुड को तक अद टीके अरे इवर बड़वर विरोधी शोषितर विरोधी दलितर विरोधी हिंदुळिदवर विरोधिगळु अंत हेळि सतीश जारकिहोळि अवरु मतलक शुरुमाडिदारे नम्म सरकार बंद मेले हण इल्लिदे अंत केळ्तारल्ल इवरिगंतू गोत्तिल्ल यावदो केलवरन्न श्रीमंत माडि बिट्बिट्रु इवरु नावु बंद मेले आर्थिक संपन्मूलवन्न नावु हेच्चळ माड्तीवि नोड्ता इरि बीजेपी अवरिगू अवकाश इदे नीवु घोषणे माडि तोरिस्रप्प होग्लि निमगे अवकाश इदेयल्ल माडि नावु कोड्तीवि अंद्रे कोडोरिगू बिडल्ल ನೀವು ಬೆಲೆನೂ ಜಾಸ್ತಿ ಮಾಡಿದ್ರಿ ತೆರಿಗೆನೂ ಜಾಸ್ತಿ ಮಾಡಿಬಿಟ್ರಿ ದೇಶದಲ್ಲಿ ಕೆಲವೇ ಕೆಲವರು ಶ್ರೀಮಂತರಾಗಿ ಮರಿತಾ ಇದ್ದಾರೆ ಬಡವರು ಅಸಹಾಯಕರಾಗಿದ್ದಾರೆ ಇವತ್ತಿನ ದಿನ ಸೋ ಹಾಗಾಗಿ ನಾವು ಕೊಡ್ತೀವಿ ಇಲ್ಲ ನೀವು ಘೋಷಣೆ ಮಾಡಿ ನಿಮಗೆ ಅವಕಾಶ ಇದೆಯಲ್ಲ ಅಪ್ಪ ಸರ್ಕಾರ ನಿಮ್ಮದೇ ಇದೆ ಮಾಡಿ ತೋರಿಸಿ ನೋಡೋಣ ಸಿದ್ದರಾಮಯ್ಯ ಸರ್ಕಾರದ ವೇಳೆ ಘೋಷಣೆ ಮಾಡಿದ್ದನ್ನ ವಿಡಿಯೋಸಿದ್ದೀವಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ನಾವು ಸುಮ್ಮನೆ ಘೋಷಣೆ ಮಾಡಿಲ್ಲ ಏನು ಘೋಷಣೆ ಮಾಡಿದ್ದೀವಿ ನಡೆಕೊಂಡಿದ್ದೀವಿ ಎಲ್ಲಿ ಇಂದಿರಾ ಕ್ಯಾಂಟೀನು ಏನು ಮಾಡಿದ್ರಿ ಅದನ್ನು ನಾವು ಅನ್ನ ಕೊಟ್ಟಿರೋದೇ ಸುಳ್ಳು ಆವತ್ತಿಗೆ ಆದರೆ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಬಂದ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಅಂತ ಹೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತು ಕೆಲವರಿಗೆ ಇರಬಹುದು ರೈತರು ಇರಬಹುದು ಅವರು ಎಲ್ಲರಿಗೂ ವಿರೋಧವಾಗಿರುವಂತ ಒಂದು ಸರ್ಕಾರ ಅದು ಕೇಂದ್ರದಲ್ಲಿ ಇದೆ ರಾಜ್ಯದಲ್ಲಿ ಇದೆ ಅವರು ಎಲ್ಲೆಲ್ಲಿ ಆಡಳಿತ ಮಾಡಿದ್ರು ಅಲ್ಲಿ ವಿರೋಧ ಇರುವಂತ ಒಂದು ಸರ್ಕಾರ ಸೊ ನಾವು ಅಪ್ಲಿಫ್ಟ್ ಮಾಡಬೇಕು ಕೆಳವರ್ಗದವರನ್ನ ಬಡವರನ್ನ ಅಂತ ಈ ಯೋಜನೆಯನ್ನು ತಂದಿದ್ದೀವಿ ಸೊ 200 ಯೂನಿಟ್ ವರೆಗೆ ಉಚಿತವಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ ಇದರಲ್ಲಿ ಅವರು ಆಬ್ಜೆಕ್ಷನ್ ಮಾಡುವಂಥದ್ದು ಏನಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಆರ್ಥಿಕ ಸಂಪನ್ಮೂಲನ ಹೆಚ್ಚು ಮಾಡಿ ಅದನ್ನು ಬರೆಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅವ್ರಿಗೂ ಅವಕಾಶ ಇದೆ ಅವರು ಘೋಷಣೆ ಮಾಡಲಿ ಅದನ್ನೇ ನಾವು ಘೋಷಣೆ ಮಾಡಿದ ಹಿಂದೆ ನಾವು ಎಷ್ಟು ಘೋಷಣೆ ಮಾಡಿದ್ದೀವಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಆಲ್ಮೋಸ್ಟ್ 100% ನಾವು ಫುಲ್ಫಿಲ್ ಮಾಡಿದ್ದೀವಿ ಈಗೂ ನಾವೇನು ಹೇಳ್ತಾ ಇದ್ರಲ್ಲ ಅದು ವಿದ್ಯುತ್ ಇರ್ಬೋದು ಮಹಿಳೆಯರಿಗೆ ಇರ್ಬೋದು ಅಥವಾ ಇನ್ನೂ ಸಾಕಷ್ಟು ಘೋಷಣೆಯನ್ನು ಮಾಡುವಂಥ ಹಂತದಲ್ಲಿ ನಾವು ಪಕ್ಷ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀವಿ ಯಾವ್ದು ಘೋಷಣೆ ಮಾಡ್ತೀವಿ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀವಿ ಶ್ರೀಧರ್ ಇದ್ದಾರೆ ಶ್ರೀಧರ್ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ರು ಅಂದರೆ ಬಿಜೆಪಿ ಸರ್ಕಾರ ಬಂದು ತೆರಿಗೆ ಜಾಸ್ತಿ ಆಯಿತು ಬೆಲೆ ಜಾಸ್ತಿ ಆಯಿತು ಸಂಬಳ ಯಾರಿಗೇನಷ್ಟು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿಲ್ಲ ಜನಸಾಮಾನ್ಯ ಒದ್ದಾಡ್ತಾ ಇದ್ದಾನೆ ಕೆಲವೇ ಕೆಲವರು ಶ್ರೀಮಂತರಾದರು ಕೆಲವೇ ಕೆಲವರು ಶ್ರೀಮಂತರಾದರು ಬಟ್ ಅಂಥ ಜನಗಳಿಗೆ ಆಸರೆ ಆಗಲಿ ಬಡ ಜನಗಳಿಗೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾವು ಯೋಜನೆ ಅನೌನ್ಸ್ ಮಾಡಿದ್ರೆ ಅದಕ್ಕೂ ಬಿಜೆಪಿ ಟೀಕೆ ಮಾಡ್ತಾರಲ್ಲ ಯಾಕೆ ಅಂತ ಪ್ರಶ್ನೆ ಜೊತೆಗೆ ಇನ್ನು ಏನೇನು ಹೇಳಿದ್ರು ಅಂತ ರಮಾಕಾಂತ್ ಖಂಡಿತವಾಗಿಯೂ ಏನು ಕಾಂಗ್ರೆಸ್ನಿಂದ ಏನು ಉಚಿತ ವಿದ್ಯುತ್ ಘೋಷಣೆ ಮಾಡಿದ್ರೆ 200 ಯೂನಿಟ್ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಅದನ್ನು ಟೀಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಇವತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿ ಒಂದು ತಿರುಗೇಟು ನೀಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಬಿಜೆಪಿ ಯಾವಾಗಲೂ ಬಡವರು ಮತ್ತು ಕೆಳವರ್ಗ ಮತ್ತು ಏನು ರೈತರ ವಿರೋಧಿ ಆಗಿರಿ ರೈತರ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರ ಅನ್ನುವಂಥ ಮತನ್ನ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಜೊತೆಗೆ ಕೆಳವರ್ಗದವರನ್ನು ಮೇಲೆತ್ತುವುದಕ್ಕಾಗಿ ಒಂದು ಉಚಿತ ವಿದ್ಯುತ್ ಘೋಷಣೆಯನ್ನ ಈ ಒಂದು ಏನು ಕಾಂಗ್ರೆಸ್ ಪಕ್ಷ ತನ್ನ ಈ ಒಂದು ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆ ಮಾಡಲಿದೆ ಅನ್ನೋಂತ ಮಾತನ್ನು ಹೇಳಿರ್ತಕ್ಕಂಥದ್ದು ಇದರ ಜೊತೆಗೆ ಏನು ಈ ರೀತಿಯ ವಿರೋಧ ಮಾಡುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಯಾವುದೇ ನಮ್ಮ ಸರ್ಕಾರ ಬಂದ ಮೇಲೆ ಆರ್ಥಿಕವಾಗಿ ಏನು ಕುಸಿತ ಆಗಿದೆ ಆ ಒಂದು ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೆಲಸ ಮಾಡಲಿದೆ ಅನ್ನೋಂತ ಮಾತನ್ನು ಹೇಳಿರ್ತಕ್ಕಂಥದ್ದು ಜೊತೆಗೆ ಎಲ್ರಿಗೂ ಕೂಡ ಒಂದು ಅವಕಾಶ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲಿದೆ ಜೊತೆಗೆ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರ ಏನೆಲ್ಲ ಘೋಷಣೆಗಳು ಮಾಡಿದ್ರು ಎಲ್ಲಾ ಘೋಷಣೆಗಳನ್ನ ಅವೆಲ್ಲ ಯೋಜನೆಗಳನ್ನ ರದ್ದು ಮಾಡುವಂತ ಕೆಲಸವನ್ನ ಏನಂದ್ರೆ ಈ ಒಂದು ಸರ್ಕಾರ ಮಾಡಿದೆ ಅನ್ನೋಂತ ಒಂದು ಆಕ್ರೋಶನ್ ಕೂಡ ಸತೀಶ್ ಜಾರಕಿಹೊಳಿ ಒಂದು ವ್ಯಕ್ತಪಡಿಸಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿವರೆಗೆ ಒಂದು ಬಿಜೆಪಿ ಸರ್ಕಾರದಿಂದ ಬಡವರಿಗೆ ಮನೆ ಕೊಡುವಂತ ಕೆಲಸಗಳಾಗಿಲ್ಲ ಜೊತೆಗೆ ಏನು ಈ ಒಂದು ಸರ್ಕಾರ ಏನಿದೆ ಜನವಿರೋಧಿಯ ಒಂದು ಆಡಳಿತ ನೀಡುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನೋಂತ ಒಂದು ಆಕ್ರೋಶವನ್ನ ಸತೀಶ್ ಜಾರಕಿಹೊಳಿ ಹೊರಹಾಕಿದ್ದಾರೆ ರಮಾಕಾಂತ್ ಥ್ಯಾಂಕ್ ಯು ಶ್ರೀಧರ್